ನಮ್ದು ಡಿವೈಸಸ್ ಗಳು ಬಂದು ದುಬೈ ಇದು ಜಪಾನ್ ಅಂತ ಇರುತ್ತೆ. ಸೊ ದುಬೈ ಜಪಾನ್ ಅಂದ ತಕ್ಷಣ ಅದರಲ್ಲೇನು ಡಿಗ್ರೇಡ್ ಅಂತ ಇರಲಿಲ್ಲ. ಪ್ರೋ ಮ್ಯಾಕ್ಸ್ ನಿಮಗೆ 58ಗೆ ಫಸ್ಟ್ 65,000 ರೂಪಾಯಿ ಸೆಲ್ ಮಾಡ್ತಿದ್ವಿ, ಇವಾಗ 58,000 51,000 ಇವ್ರ ಪ್ರೋ ಮ್ಯಾಕ್ಸ್ ಬೇಕಂತ ಹೇಳಿ 57,000 56,000 ಇದೆಲ್ಲ ಐಫೋನ್ 13 128 GB ನಿಮ್ಗೆ 65,000 ರೂಪಾಯಿ ಇರೋದು. ನಮ್ಮ ಹತ್ರ ನಿಮ್ಗೆ 47,000 ರೂಪಾಯಿಂದ ಸ್ಟಾರ್ಟಿಂಗ್ ಬೀಳುತ್ತೆ. 47,000 ಸಿಗುತ್ತೆ. ಸರ್ ಇವಾಗಲೂ 44,000 ರೂಪಾಯಿ ಇದೆ ನಮ್ಮ ಸ್ಟೋರಲ್ಲಿ, ನಿಮ್ಗೆ 27,000 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್. ಮೊಬೈಲ್ ಸೆಲ್ ಮಾಡಬೇಕು ಅಂದ್ರೆ ತುಂಬಾ ಕಡೆ ಹೋಗಿ ಸೆಲ್ ಮಾಡಬಹುದು, ಬಟ್ ಎಲ್ಲೂ ಕೊಡದಿಲ್ಲದ ಪ್ರೈಸ್ ನಾವು ಕೊಟ್ಬಿಟ್ಟು ನಿಮ್ಮ ಹತ್ರ ತಗೊಂತೀವಿ. 34,000 ರೂಪಾಯಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ. ಗ್ಲೋಬಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ರಾಜಾಜಿನಗರದಲ್ಲಿ ಬರುವಂತಹ ಮೊಬೈಲ್ ಪ್ಲಾನೆಟ್ ಅಲ್ಲಿ ಇವಾಗ ನಾನಿದ್ದೇನೆ. ಸೊ ಯಾರೆಲ್ಲ ಒಂದು ಐಫೋನ್ ನ ಪರ್ಚೇಸ್ ಮಾಡ್ಬೇಕಂತ ಮಾಡಿದ್ರೆ ಅದು ಹೊಸ ಮೊಬೈಲ್ ಆಗಿರ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸ್ಟೇಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ನ್ಯೂ ವರ್ಷನ್ ಅಲ್ಲಿ ಆಗಿರ್ಬೋದು, ಯೂ ಸ್ಟಾಕ್ ಆಪ್ಷನ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಕಂಪ್ಲೀಟ್ ಆದ ಮಾಹಿತಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೊ ಗ್ಲೋಬಲ್ ಪ್ರಾಡಕ್ಟ್ ಅಂದ್ರೆ ಗ್ಲೋಬಲ್ ಕಲೆಕ್ಷನ್ಸ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಕಡಿಮೆ ಅಂದ್ರೆ ಕೂಡ ಅದರಲ್ಲಿ ಒಂದು 30-40 ರೂಪಾಯಿ ಸೇವಿಂಗ್ ಮಾಡ್ಕೋಬಹುದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಇನ್ನೂ 10,000 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮಿಸ್ಟರ್ ಕಿರಣ್ ಅವರು. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನಮ್ದು ಡಿವೈಸಸ್ಗಳು ಬಂದು ದುಬೈ ಇದು ಜಪಾನ್ ಅಂತ ಇರುತ್ತೆ. ಸೊ ದುಬೈ ಜಪಾನ್ ಅಂದ ತಕ್ಷಣ ಅದರಲ್ಲೇನು ಡಿಗ್ರೇಡ್ ಅಂತ ಇರಲಿಲ್ಲ. ಆ್ಯಸ್ ಇಟ್ ಈಸ್ ಸೇಮ್ ಇಂಡಿಯಾದ ಥರನೇ ನಿಮಗೆ ವರ್ಕ್ ಆಗುತ್ತೆ. ಏನು ಅನ್ಲಾಕ್ ಪಡೋವಂಥ ಅವಶ್ಯಕತೆ ಇಲ್ಲ, ಫೇಸ್ ಟೈಮ್ ವರ್ಕ್ ಆಗಲ್ಲ ಅಂತಿಲ್ಲ. ಸೇಮ್ ನೀವು ಇಂಡಿಯಾ ಡಿವೈಸು ಇಲ್ಲಿ ದುಬೈ ಡಿವೈಸ್ ಇಕ್ಕಿದ್ರೆ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ವರ್ಕ್ ಆಗುತ್ತೆ. ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಎಲ್ಲಿ ಬೇಕಾದ್ರು ನೀವು ಸರ್ವಿಸ್ ತಗೋಬಹುದು. ಆಪಲ್ ಆಪಲ್ದು ಗ್ಲೋಬಲ್ ವ್ಯಾರಂಟಿ ಇದೆ. ಮೊಬೈಲ್ ಸೆಲ್ ಮಾಡಬೇಕು ಅಂದ್ರೆ ತುಂಬಾ ಕಡೆ ಹೋಗಿ ಸೆಲ್ ಮಾಡಬಹುದು, ಬಟ್ ಎಲ್ಲೂ ಕೊಡದಿಲ್ಲದ ಪ್ರೈಸ್ ನಾವು ಕೊಟ್ಬಿಟ್ಟು ನಿಮ್ಮ ಹತ್ರ ತಗೊಂತೀವಿ. ತುಂಬಾ ಒಳ್ಳೆ ಬೆಲೆಗೆ ಮಿನಿಮಮ್ 300-400 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಅಟ್ ಲೀಸ್ಟ್ ಒಂದು ಒಳ್ಳೆ ಪ್ರೈಸ್ ಅಂತೂ ನಿಮ್ಗೆ ಬೇರೆ ವೆಬ್ಸೈಟ್ ಅಲ್ಲಿ ಎಷ್ಟು ಪ್ರೈಸ್ ಬರ್ತಿರುತ್ತಲ್ಲ ಅದಕ್ಕಿಂತ ಉತ್ತಮವಾದ ಬೆಲೆಗೆ ನಾವು ತಗೊಂತೀವಿ. ಐಯರ್ ಎಂಡ್ ಇರುತ್ತಲ್ಲ, ಐಯರ್ ಎಂಡ್ ಇವಾಗ 13-14 ಎಲ್ಲ ನಿಮ್ಗೆ ಗ್ಲೋಬಲ್ ಸಿಗಲ್ಲ, ಓನ್ಲಿ 14 Pro Max 14 Pro 2 ಸಿಗುತ್ತೆ ಅಷ್ಟೇ. ಓಕೆ ಓಕೆ. ಹಾಂ ಸರ್, ಇವಾಗ ಇದು iPhone 12 mini 64 GB, ನಿಮ್ಗೆ 50,000 ರೂಪಾಯಿ ಇದೆ ಸ್ಟಾರ್ಟಿಂಗ್ ಪ್ರೈಸ್. ಇಂಡಿಯಾ ಡಿವೈಸ್ ಎಲ್ಲ ನಿಮಗೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಆಲ್ಮೋಸ್ಟ್ 28,000 ರೂಪಾಯಿ ಸ್ಟಾರ್ಟಿಂಗ್ ಇದೆ, ವಿತ್ ಒರಿಜಿನಲ್ ಬಾಕ್ಸ್ ವಿತ್ ವ್ಯಾರಂಟಿ ವಿತ್ GST. ಕಂಡೀಷನ್ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಡೆಂಟ್ ಸ್ಕ್ರಾಚ್ ಏನು ಕಾಣ್ತಿಲ್ಲ ನಮಗೆ. ಫಾಸ್ಟ್ ಲುಕ್ ಅಲ್ಲಿ ಅವೈಲೇಬಲ್ ಇದೆ ಸರ್. ನೆಕ್ಸ್ಟ್ ನೋಡೋದ್ರೆ iPhone 11 64 GB ಬರುತ್ತೆ. ಹಾಂ ಸರ್, iPhone 11 64 GB. ಓಕೆ. ಸೊ ಹೊಸದು ಇವಾಗಲೂ 44,000 ರೂಪಾಯಿ ಇದೆ. ನಮ್ಮ ಸ್ಟೋರಲ್ಲಿ ನಿಮಗೆ 27,000 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್. 27,000. ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದ್ರೆ ಸರ್, iPhone 12 64 GB 55,000 ರೂಪಾಯಿ ಇದೆ ಹೊಸದು. ನಮ್ಮ ಹತ್ರ ನಿಮಗೆ 38,000 ರೂಪಾಯಿ ಫಸ್ಟ್ ಸೆಲ್ ಮಾಡ್ತಾ ಇದ್ದೀವಿ. ಇವಾಗ September 15 ಲಾಂಚ್ ಆಗೋ ಟೈಮು, ಸ್ವಲ್ಪ ಪ್ರೈಸ್ ಡ್ರಾಪ್ ಆಗಿದೆ. 34,000 ರೂಪಾಯಿ ಸಿಗುತ್ತೆ ಸರ್. ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿದ್ರೆ ಬ್ಯಾಟ್ರಿ ಹೆಲ್ತ್ ಕಡಿಮೆ ಇರುತ್ತೆ. 85+ ಕೊಡ್ತೀನಿ ಸರ್ ಬ್ಯಾಟ್ರಿ ಹೆಲ್ತ್. 85% ಮೇಲಿರುತ್ತೆ ಎಲ್ಲ ಎಲ್ಲ 85+ ಮೇಲಿರುತ್ತೆ. ಇದೆಲ್ಲ iPhone 13 128 GB, ನಿಮ್ಗೆ 68,000 ರೂಪಾಯಿ ಇರೋದು. ನಮ್ಮ ಹತ್ರ ನಿಮಗೆ 47,000 ರೂಪಾಯಿಂದ ಸ್ಟಾರ್ಟಿಂಗ್ ಬೀಳುತ್ತೆ. 47,000 ಸಿಗುತ್ತೆ. 65 ಇದೆ ಪ್ರೆಸೆಂಟ್ ಇವಾಗ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು. ಇದರಲ್ಲಿ ಕೂಡ ನಿಮಗೆ 30-40% ಒಂದು ಡಿಸ್ಕೌಂಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. 13 Pro Max 130,000 ರೂಪಾಯಿ. ನಮ್ಮ ಸ್ಟೋರಲ್ಲಿ ನಿಮಗೆ 75,000 ರೂಪಾಯಿಂದ 128 GB ಸಿಗುತ್ತೆ. 75,128 GB. ಓ, 128 GB ನಿಮಗೆ ಸಿಗ್ತಾ ಇದೆ. 75,000 ರೂಪಾಯಿಗೆ 13 Pro Max 13 Pro Max 130,000 ರೂಪಾಯಿ ಇದೆ ಹೊಸದು. 1,30,000 ಇದೆ. ಹೌದು ಸರ್, ಆರಾಮಾಗಿ ಇದರಲ್ಲಿ ಕೂಡ 42-45-50 ವರೆಗೂ ಆಯ್ತು. 100% ಅಷ್ಟು ಮಾಡ್ಕೋಬಹುದು. ಒಳ್ಳೆ ಸಿನಿಮ್ಯಾಟಿಕ್ ಮೋಡ್ ಬರುತ್ತೆ ಇದರಲ್ಲಿ. ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಕಂಡೀಷನ್ ನೀವು ನೋಡಿ, ಒಂದು ಸೆಕೆಂಡ್ ಹ್ಯಾಂಡ್ ಅಂತ ಅಂದ್ರೆ ಎಕ್ಸಲೆಂಟ್ ಅಂತ ಹೇಳ್ಬೋದು ಸರ್. ಫೀಲೇ ಆಗ್ತಿಲ್ಲ ಸರ್ ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ತಿದ್ರೆ, ಬಟ್ ಇದು ಕಂಡೀಷನ್ ಬಿಟ್ಟು ಡೆಂಟ್ ಸ್ಕ್ರಾಚ್ ಸರ್. ಆಕ್ಚುಲಿ ಯಾವ ರೀತಿ ನೀವು ತಗೊಂಡ್ಬರ್ತೀರಾ ಇದೆಲ್ಲ? ನಾನು ಹೇಳಿದೆ ಸರ್, ಸರ್ ಕಸ್ಟಮರ್ ಟು ಕಸ್ಟಮರ್, ನಾವು ಯಾವುದು ಡೀಲರ್ ಇಂದ, ಆದ್ರಿಂದ ನಿಮ್ಗೆ ಒರಿಜಿನಲ್ ಬಾಕ್ಸ್ ಸಿಗುತ್ತೆ ನಿಮಗೆ. ವಿತ್ ಒರಿಜಿನಲ್ ಬಾಕ್ಸ್ ಸಿಗುತ್ತೆ. ಓಕೆ. ಇದ್ರ ಜೊತೆ ಚಾರ್ಜರ್ ಕೇಬಲ್ ಅದ್ರದ್ದು ಏನಾಗುತ್ತೆ? ಇದು ನಾವು ಒರಿಜಿನಲ್ ಕೇಬಲ್ ಕೊಡ್ತೀವಿ ವಿತ್ ಒಂದು ಅಡಾಪ್ಟರ್, ನಮ್ದು ಸರ್ಟಿಫೈಡ್ ಅಡಾಪ್ಟರ್ ಕೊಡ್ತೀವಿ. ಕೊಡೋ ಅಡಾಪ್ಟರ್ಗೂ ನಿಮ್ಗೆ 6 month ವಾರಂಟಿ ಕೊಡ್ತೀವಿ. iPhone 14 Pro Max 256 GB ನಮ್ಮ ಹತ್ರ ನಿಮಗೆ 90,000 ಸಿಗುತ್ತೆ. 90,000 ರೂಪಾಯಿಂದ ಸಿಗುತ್ತೆ. 90,000 ರೂಪಾಯಿಗೆಲ್ಲ ಸಿಗುತ್ತೆ 14 Pro Max 256 GB. ಮ್ಯಾಟ್ ಫಿನಿಶಿಂಗ್ ಬ್ಲ್ಯಾಕ್ ಕಲರ್ ಇದೆ, ಒಳ್ಳೆ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಕಂಡೀಷನ್ ಮಾತ್ರ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಡೆಂಟ್ ಸ್ಕ್ರಾಚ್ ಯಾವುದೇ ಕೂಡ ಕಾಣ್ತಿಲ್ಲ. ಒಳ್ಳೆ ಪ್ರೀಮಿಯಂ ಲುಕ್, ಜೊತೆಗೆ ಜೊತೆಗೆ ಹೊಸದು ಅನ್ಬಾಕ್ಸಿಂಗ್ ಅಂತ ಓಪನ್ ಮಾಡಿದ ಯಾವ ರೀತಿ ಇದೆ ಆ ಥರನೇ ಕಾಣ್ತಾ ಇದೆ. iPhone 14 Plus ಓಪನ್ ಬಾಕ್ಸು, 100% ಬ್ಯಾಟ್ರಿ ಹೇಳ್ತಿರುತ್ತೆ. 2 months 3 months ಓಲ್ಡ್ ಡಿವೈಸು. 63,000-64,000 ರೂಪಾಯಿ ಸಿಗುತ್ತೆ. ಪ್ರೋ ಮ್ಯಾಕ್ಸ್ ನಿಮಗೆ 58,000. ಫಸ್ಟ್ 65,000 ರೂಪಾಯಿ ಸೆಲ್ ಮಾಡ್ತಿದ್ದೀವಿ. ಇವಾಗ 58,000-57,000 ರೂಪಾಯಿ ಕೊಟ್ಬಿಡ್ತೀವಿ. ಗೋಲ್ಡ್ ಕಲರ್, ಗೋಲ್ಡ್ ಕಲರ್ ಯಾವಾಗಲೂ ಲುಕ್ ಚೆನ್ನಾಗಿರುತ್ತೆ. ಒಂದು 110,000 ರೂಪಾಯಿ 1,10,000 ರೂಪಾಯಿ
ಹತ್ತತ್ರ ಬಂದ್ಬಿಟ್ಟು 110,000 ಆರೇಂಜಿಗೆಲ್ಲ ಸೇಲ್ ಆಗಿರೋ ಮೊಬೈಲ್ ಬಂದ್ಬಿಟ್ಟು ಇವಾಗ ನಿಮಗೆ ಸಿಗ್ತಾ ಇದೆ ಒಳ್ಳೆ ಡಿಮ್ಯಾಂಡ್ ಆಫರ್ ಬೆಲೆಗೆ ಅಂತಲೇ ಹೇಳ್ಬೋದು. ಜಸ್ಟ್ ಬಂದ್ಬಿಟ್ಟು 51,000. ಇದ್ರ ಪ್ರೋ ಮ್ಯಾಕ್ಸ್ ಬೇಕಂತ ಹೇಳಿದ್ರೆ 57,000, 56,000. ಓಕೆ ಓಕೆ, ಅದು ಕೂಡ ಅದರಲ್ಲಿ ಕೂಡ ಆಫರ್ ಮಾಡ್ತಾರೆ. ಇಲ್ಲಿ ಯಾವ್ದು ಪ್ರೈಸ್ ಹೇಳ್ತಿದಾರಲ್ಲ ಅದ್ಯಾವ್ದು ಕೂಡ ಫಿಕ್ಸ್ ಪ್ರೈಸ್ ಅಲ್ಲ. ನೆಕ್ಸ್ಟ್ ತೋಳಿ ಸರ್, 14 ಪ್ರೋ. ಇದು ನೀವು ಯಾವಾಗ ಸೀಲ್ ಪೀಸ್ ಕೇಳಿದ್ರಲ್ಲ, 128 GB. ಇದು ಇಂಡಿಯನ್ ಡಿವೈಸ್ ವಿತ್ ಬಿಲ್ ಬರುತ್ತೆ. ಜಸ್ಟ್ 1 ಮಂತ್ ಓಲ್ಡು, 130,000 ಕಸ್ಟಮರ್ ತೊಗೊಂಡಿದ್ದಾರೆ. ನಮ್ಮ ಹತ್ರ ನಿಮಗೆ 93,000 ಸಿಗುತ್ತೆ, 93,000. ಸೊ ಗೈಸ್, 1 ಮಂತ್ ಓಲ್ಡು, ಫುಲ್ ಹ್ಯಾಂಡಿ ಆಗಿದೆ. ಜಸ್ಟ್ 1 ಮಂತ್ ಓಲ್ಡ್ ನಿಮಗೆ. ಸರ್ ಇದರಲ್ಲಿ ಎಷ್ಟು ಸೇವಿಂಗ್ ಆಯ್ತು ನಮಗೆ ಡೈರೆಕ್ಟ್ ಆಗಿ? ಡೈರೆಕ್ಟ್ ಆಗಿ ಆಲ್ಮೋಸ್ಟ್ ನಿಮಗೆ 37,000 ಸೇವ್ ಆಯ್ತು ಸರ್. 37,000 ಅದು ಓಪನ್ ಬಾಕ್ಸ್ ಲೆಟ್ ಮೇಲೆ, 1 ತಿಂಗಳು ಹಳೆದ ಮೇಲೆ. ಓಕೆ, 1 ತಿಂಗಳು. ಇದು 1 ವರ್ಷ ಆದ್ರೆ ನಿಮಗೆ ಬಂದ್ಬಿಡುದು 75,000, 80,000 ಬಂದಿರುತ್ತೆ. ಅಪ್ಡೇಟ್ ಆಗ್ತಾ ಇರೋ ಎವ್ರಿ ಮಂತ್ ಅನ್ನೋಕ್ಕಿಂತ ಎವ್ರಿ ವೀಕ್ ಅಂತಾನೆ ಹೇಳ್ಬೋದು. ಎವ್ರಿ ಡೇ ಅಪ್ಡೇಟ್ ಆಗುತ್ತೆ ಸರ್, ಎವ್ರಿ ಡೇ ಆಗುತ್ತೆ, ಎವ್ರಿ ಡೇ ಅಪ್ಡೇಟ್ ಆಗುತ್ತೆ. ಬರ್ತಾ ಇರುತ್ತೆ, ಕಲೆಕ್ಷನ್ ಮೂಮೆಂಟ್ ಆಗ್ತಾನೆ ಇರುತ್ತೆ. ಮೊಬೈಲ್ ಪ್ಲಾನೆಟ್ ಬೆಂಗಳೂರಿನಲ್ಲಿ ಇರುವಂತಹ ಕಲೆಕ್ಷನ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಶೇರ್ ಮಾಡಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಈ ಶೋರೂಮ್ನ ಕರೆಂಟ್ ಲೊಕೇಶನ್ ಆಗಿರ್ಬೋದು, ಹಾಗೆ ಆನ್ ಸ್ಕ್ರೀನ್ ಮೇಲೆ ರಿಸೆಪ್ಷನ್ ನಂಬರ್ ಕೂಡ ಇರುತ್ತೆ. ಇದಕ್ಕೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೊಂಡು ನಿಮ್ಮ ವಾಟ್ಸಪ್ ಮುಖಾಂತರ ಕಲೆಕ್ಷನ್ಸ್ ನ ಅಪ್ಡೇಟ್ ಮಾಡಿಸ್ಕೊಂಡು ಕಲೆಕ್ಷನ್ಸ್ ಇಷ್ಟ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ಮೊಬೈಲ್ನ ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕಂಡೆಂಟ್ನೊಂದಿಗೆ. ಕೀಪ್ ಸಪೋರ್ಟಿಂಗ್ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.